ಸರ್ ನಮಸ್ತೆ ಸರ್, ನನ್ನ ಹೆಸರು ಜೋಸೆಫ್ ಅಂತ. ಸರ್ ಹೆಂಗೆ ಹೆಂಗ್ ಸಾಧ್ಯ ಆಯ್ತಲ್ಲ, ನೀವು ನೋಡಿದ್ರೆ ಅದು ಉಲ್ಟಾ ಬಿಡಿಸ್ಕೊಂಡು ಆಮೇಲೆ ಇದು ಮಾಡಿದೀರಾ, ಹೆಂಗಾಯ್ತಿದೆ? ಹಾಂ ಸರ್, ಆಕ್ಚುಲಿ ಸರ್ ಇದೊಂದು ಅವ್ರ ಮೇಲೆ ಇಟ್ಟಿರೋ ಅಭಿಮಾನ ಸರ್, ಕಂಪ್ಲೀಟ್ ಆಗಿ ಅವ್ರ ಮೇಲೆ ಇಟ್ಟಿರೋ ಅಭಿಮಾನ. ಸೊ ಆಸ್ ಅ ಫ್ಯಾನ್ ಆಗಿ ಅವ್ರ ಪ್ರತಿಬಿಂಬ ನಮ್ಮ ಮುಖದಲ್ಲಿದೆ, ಓಕೆ, ನಮ್ಮ ಕಣ್ಣಲ್ಲೇ ಇದೆ. ಸೊ ಅದಕ್ಕೆ ಅಪ್ಸೈಡ್ ಡೌನ್ ಪೇಂಟಿಂಗ್ ಮಾಡಿದ್ರು ಸರಿನೇ, ಸೀದಾ ಮಾಡಿದ್ರು ಸರಿನೇ, ಅವ್ರ ಇಮೇಜ್ ನಮ್ಮ ಕಣ್ಮುಂದೆ ಇದೆಲ್ಲ. ಸೊ ಜಸ್ಟ್ ಮಾಡಿದೆ. ಇದು ಹೇಗೆ ಸಾಧ್ಯ ಆಯ್ತು ಅಂತ ಅಂದ್ರೆ, ಉಲ್ಟಾ ಮಾಡ್ತೀರಾ ಅವ್ರ ಅವ್ರ ಪಿಕ್ಚರ್ ಒಂದು ನಿಮ್ಗೆ ಇದೆ ಅಲ್ಲ, ಪಿಕ್ಚರ್ ಸ್ಟ್ರೇಟ್ ಇರುತ್ತೆ, ನೀವು ಆದ್ರೂ ಉಲ್ಟಾ ಮಾಡಿ ಸ್ಟ್ರೇಟ್ ಮಾಡಿ ಒಂದು ಬ್ಲಾಕ್ ಕಲರ್ ಪ್ರಾಕ್ಟೀಸ್ ಸರ್. ನಿರಂತರವಾಗಿ ನಾನು ಎಷ್ಟು 36-37 ಗಂಟೆ ಏನು ಪ್ರಾಕ್ಟೀಸ್ ತಗೊಂಡಿದ್ದೆ ನಾನು. ಸೊ ಇದು ನಮ್ಗೆ ಆಕ್ಚುಲಿ ಈಗ ಇಲ್ಲಿ ಯಾರು ಪರಿಚಯ ಇದ್ದಿದ್ದಿಲ್ಲ, ಮತ್ತೆ ಯಾವ ಲಿಂಕ್ ಇಲ್ಲ ಏನಿಲ್ಲ, ಜಸ್ಟ್ ಇದು ನಾನು ಕಲ್ತಿದ್ದು ಅಷ್ಟೇ, ಸೆಲ್ಫ್ ಥಾಟ್. ನನ್ನ ಬೈ ಓನ್ ನನ್ನೊಂದು ಐಡಿಯಾಸ್ ಇತ್ತು, ಬಟ್ ಇಲ್ಲಿರೋರು ಎಲ್ಲರೂ ಪ್ರತಿಯೊಬ್ಬರೂ ಈ ಥರ ಒಂದು ಪೇಂಟಿಂಗ್ ಮಾಡ್ತಿದ್ದೀನಿ ಅಂತ ಹೇಳಿದ ತಕ್ಷಣ, ಸರ್ ಅಪ್ಪು ಫ್ಯಾನ್ ನಾನು ಒಂದು ಪೇಂಟಿಂಗ್ ಮಾಡ್ತೇನೆ, ಸೊ ಒಂದು ಜಾಗ ಒಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಒಂದು ಪೇಂಟಿಂಗ್ ಅಂತ ಒಂದು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಜಸ್ಟ್ ಪರ್ಫಾರ್ಮ್ ಅಷ್ಟೇ, 2-2.5 ನಿಮಿಷದಲ್ಲಿ 3 ನಿಮಿಷದಲ್ಲಿ ಐ ಜಸ್ಟ್ ಪರ್ಫಾರ್ಮ್. ಎಷ್ಟು 36 ಅವರ್ಸ್ ಪ್ರಾಕ್ಟೀಸ್ ಮಾಡಿದ್ದೀನಿ ಸರ್, ಪ್ರಾಕ್ಟೀಸ್ ಮಾಡಿದ್ದಕ್ಕೇನೆ ಇಷ್ಟು ಪರ್ಫೆಕ್ಟ್. ಈಗ ಓಕೆ, ಫೈನಲಿ ಬಿಡಿಸಿದ್ರಿ ಅಪ್ಪು ಸರ್, ಮುಂದೆ ಬಿಡಿಸಿದ್ರಿ? ಹೌದು, ಸರ್ ತುಂಬ ಖುಷಿಯಾಗಿದೆ ಸರ್, ಮಾತಲ್ಲಿ ಹೇಳೋಕ್ಕಾಗ್ತಾ ಇಲ್ಲ, ತುಂಬ ಖುಷಿಯಲ್ಲಿದ್ದೀನಿ ಆ್ಯಕ್ಚುಲಿ. ಯಾಕಂದರೆ ಕಾಯ್ಕೊಂಡಿದ್ದೀವಿ ನಾವು, ಆ್ಯಕ್ಚುಲಿ ಲಾಸ್ಟ್ ಇಯರ್ ಪೇಂಟಿಂಗ್ ಮಾಡಿದ್ವಿ ನಾವು, ಆ ಬ್ಯುಸಿ ಟೈಮಲ್ಲಿ ಪಾಪ ಅವರಷ್ಟು ಬ್ಯುಸಿ ಟೈಮಲ್ಲಿ ನಮಗೊಂದು ಒಂದು 2 ನಿಮಿಷ ಅವಕಾಶ ಕೊಟ್ಟಿದ್ದೆ ದೊಡ್ಡ ಮಾತು. ಆ ಮಾತಲ್ಲಿ ಈಗ ಆ ವಿಷಯದಲ್ಲೇ ಒಂದು ಪೇಂಟಿಂಗ್ ಒಂದು ರೆಡಿ ಮಾಡಿ ಅದಕ್ಕೊಂದು ಅವ್ರ ಅಪ್ರಿಷಿಯೇಷನ್ ಮಾತಾಡಿದ್ದು ಸಾಕು ನಮಗೆ. ಇಲ್ಲ ಇಲ್ಲ ಇಲ್ಲ, ಇದು ಸೆಕೆಂಡ್ ಪೇಂಟಿಂಗ್ ನಂದು. ಫಸ್ಟ್ ಪೇಂಟಿಂಗ್ ಅಪ್ಪು ಸರ್ದೆ ಮಾಡಿದೆ, ರಾಜರತ್ನ ರಾಜಕುಮಾರ ಮೂವಿ ಟೈಮ್ ಅದು, ಆ ಟೈಮಲ್ಲಿ ಒಂದು ಸ್ಪ್ರೇ ಪೇಂಟಿಂಗ್ಸ್ ಮಾಡಿದೆ, ಅಪ್ಸೈಡ್ ಡೌನ್ ಪೇಂಟಿಂಗ್ಗೆ ಸ್ಪ್ರೇ ಪೇಂಟಿಂಗ್. ಬಟ್ ಅದು ಜಸ್ಟ್ ನಾರ್ಮಲ್ ಸಿಂಪಲ್ ಆಗಿತ್ತು ಅಂತ ಹೇಳ್ಬಿಟ್ಟು ಈ ಸಲ ಈ ರೀತಿಯಾಗಿ ಜಸ್ಟ್ ಒಂದು ವ್ಯಾಕ್ಸ್. ನಿಜ 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 ನಿಜ, ಸೀರಿಯಸ್ ಆಗಿ ಇಷ್ಟು ಅಟ್ರಾಕ್ಷನ್ ಇರೋದೇ ಆ ಸ್ಮೈಲಲ್ಲಿ ಇರೋದು. ಸೊ ಅದೇ ಆ ಸ್ಮೈಲ್ ನೋಡಿ ನಿಮಗೆ ಅದು ಗೊತ್ತಾಗುತ್ತೆ, ಆ ಮಗುನಂತ ಸ್ಮೈಲು. ಸೊ ಅದಕ್ಕಂತಾನೆ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ, ಅದ್ರಲ್ಲಿ ನಾನು ವಾಪಸ್ ಹೆಮ್ಮೆ ಆಗುತ್ತೆ. ಆ್ಯಕ್ಚುಲಿ ಈಗ ಆ್ಯಕ್ಚುಲಿ ಅವ್ರ ಮುಂದೆ ಪೇಂಟ್ ಬಿಡಿಸಿದ್ರೆ ಅವ್ರು ನಿಮ್ಮನ್ನು ಮಾತಾಡ್ಸಿದ್ರು, ಏನು ಹೇಳಿದ್ರು? ನಿಜ, ಆಸ್ ಎ ಅವ್ರು ಅಷ್ಟು ಇದ್ರಲ್ಲಿ ಇದ್ದು ನಮ್ಗೆ ಟೈಮ್ ಕೊಟ್ಟಿದ್ದು ದೊಡ್ಡ ವಿಷಯ ಅಲ್ಲ. ಅದ್ರ ಜೊತೆಗೆ ಸೊ ನಮ್ಮನ್ನ ಒಂದು ಈ ಥರ ಆರ್ಟಿಸ್ಟ್ನ ಒಂದು ಸಪೋರ್ಟ್ ಮಾಡಿ ಹೆಲ್ಪ್ ಮಾಡ್ತೀನಿ ಅಂತ ಅವ್ರ ಬಂದು ಒಂದು ಮಾತು ಬಂತು. ಸೊ ಅಷ್ಟು ಸಾಕು ಸರ್, ಪರವಾಗಿಲ್ಲ, ನಾನು ಇನ್ನೂ ವರ್ಕ್ ಮಾಡ್ತೀನಿ. ಸೊ ಇನ್ನೂ ಆಗುತ್ತೆ, ತುಂಬ ಖುಷಿ ಆಯ್ತು, ತುಂಬ ಸರ್, ತುಂಬ ತುಂಬ. ಅವ್ರ ಬರ್ತಡೇ ಇವತ್ತು, ನೀವು ನಿಮ್ಮ ಕಡೆ ಸರ್ ಇದೇ ಥರನೇ ಇನ್ನೂ
ಸುಮಾರು ಸಿನಿಮಾಗಳು ಮಾಡಬೇಕು, ಸುಮಾರು ಸಿನಿಮಾಗಳ ಜೊತೆಗೆ ನಮ್ಮಂಥ ಅಭಿಮಾನಿಗಳು ಸಂಪಾದನೆ ಇನ್ನೂ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಅವರು ನಮ್ಮ ಆಯಸ್ಸೆಲ್ಲ ಸೇರಿ ಅವರು ಇನ್ನೂ ಬರ್ಡೇ ಬರ್ತಾನೆ ಹೋಗಬೇಕು, ಬರ್ಡೇ ಹೋಗ್ತಾನೆ ಇರಬೇಕು. ಸೊ ನಮ್ಮಂಥ ಫ್ಯಾನ್ಸ್ಗೆ ಅವರು ಖುಷಿ ಕೊಡ್ತಾನೆ ಇರಬೇಕು. ಸೊ ಆ ಖುಷಿಯಲ್ಲಿ ನನ್ನಂಥ ಪ್ರತಿಭೆಗಳು ಇನ್ನೂ ಬರ್ತಾನೆ ಇರ್ತಾರೆ. ಸೊ ಸಪೋರ್ಟ್ ಸಿಗ್ತಾನೆ ಇರುತ್ತೆ. ಓಕೆ ಸರ್, ಥ್ಯಾಂಕ್ ಯು.